ಇದ್ರದ್ದು ಸೆಲೆಕ್ಷನ್ಸ್ ಅಂತ ಬರುತ್ತೆ, ಓರೆಗಳದಿರ್ಬೋದು, ನಿಮ್ಮ ಹತ್ರ ಹೆಂಗೆ ಬರ್ತಾರ ಜನ ತಗೊಂತಾರ? ಅಣ್ಣ, ನಾನು ಕೊಡಲ್ಲ ಅಂತ ಇಟ್ಕೊಂಡ್ರೆ ನನ್ನ ಮನೆಗೆ ದನ ಇರೋದು, ಬಿಲ್ಕುಲ್ ಕೊಡಲ್ಲ ಅಂತ ಇಟ್ಕೊಳ್ಬೇಕು ನಾನು ಬಿಟ್ಟರೆ. ನಮ್ಮ ಹತ್ರ ದನ ಬಂದು ಇವತ್ತು ಅಲ್ಲಿಗೇಳ್ತಿರೋರು ಇಲ್ಲ. ಈ ಮಾತ್ಗೆ ನಾನು ಇನ್ನೊಂದು ಹೇಳ್ತೀನಿ ಕೇಳ್ರಿ, ಕೆಲವೊಂದು ಮನಸ್ತನಗಳ ಮನೆಗಳಲ್ಲಿ ದನ ಇದ್ದರೆ ಏನು ನೋಡ್ದಿರ ಓರಿಗಳು ತಗೊಬೋದು. ಯಾಕೆ ಹೇಳ್ತೀನಿ ಅಂದರೆ, ಸುಳಿ ಶುದ್ಧ, ಕಾಲು ಶುದ್ಧ, ಜಾತಿ ಎಲ್ಲ ನೋಡಿ ಸಾಕ್ತಕ್ಕಂಥವ್ರು ಕೆಲವರು. ಇನ್ನು ಕೆಲವರು ಅನುಕೂಲ ಇರೋಲ್ಲ, ಪಾಪ ಕುಸುಳಿ ಇರೋ ಸ್ವಲ್ಪ ತಪ್ಪಿದ್ರೂ ದುಡ್ಡು ಕಮ್ಮಿ ಅಂತೈತೆ ಅಂತ ಕಟ್ಕೊತಾರೆ, ಅವ್ರಿಗೂ ಪ್ರಶಂಸೆ ಮಾಡಬೇಕು. ಇನ್ನು ಕೆಲವರು ಕಾಲುಗಳು ವಾರೆ ಪಾರೆ ಇರ್ತವೆ, ಅದನ್ನು ಇಟ್ಕೊತಾರೆ. ಇನ್ನು ಕೆಲವು ಅವ್ರ ದಂಡದಲ್ಲಿ ತಪ್ಪಿರ್ತದೆ, ಅದನ್ನು ಹೇಳಲ್ಲ, ಬೇರೆ ದಂಡದಲ್ಲಿ ಹುಡ್ಕೋದು, ಅವ್ರದ್ದು ಹಂಗೈತೆ, ಇವ್ರದ್ದು ಹಿಂಗೈತೆ, ಅಣ್ಣ ಇಷ್ಟು ವರ್ಷ ಆಗೈತೆ, ಇಷ್ಟು ದಿನ ಆಗೈತೆ, ಯಾರು ಓರಿ ಬಗ್ಗೆ ಆದರೂ ಯಾರು ಇದು ಬೇಕಾದರೂ ನಾನು ಟೀಕೆ ಮಾಡಿ ಮಾತಾಡಲ್ಲ. ಏನು ತಪ್ಪೈತೆ ವಿಡಿಯೋ ಮುಂದೆನೆ ಹೇಳಿದ್ದೀನಿ, ಯಾವ ಓರಿ ಇದೇನು ಅಂದ್ಬಿಟ್ಟು ಅಲ್ವಾ. ಅದು ಬಿಟ್ಟು ನಾನು ಬೇರೆ ಏನಾದರೂ ಮಾತಾಡಿದ್ದೀನ? ಯಾವಾಗ ಒಂದು ಮನುಷ್ಯನ ವ್ಯಕ್ತಿತ್ವ ಬೆಳೆಯೋದು ಅಂತಂದರೆ ಇದ್ದಿದ್ದಂಗೆ ಮಾತಾಡಬೇಕು. ನನ್ನ ಮನೆದು ಅಂದಾವ ಕೂಡ ನನ್ನ ಮನೆ ಓರಿದೇನು ಅದನ್ನೇ ಹೇಳಿದ್ದೀನಿ ನಾನು ಅಲ್ವಾ. ಬೀಜಕ್ಕೆ ಎಲ್ಲ ಬಂದುಬಿಡಲ್ಲ, ಮನೆಗೆ ಹುಟ್ಟಿರೋವೆಲ್ಲನೂ ಬೀಜಕ್ಕೆ ಮಾಡಿಬಿಡೋಕ್ಕಾಗಲ್ಲ. ಏನಣ್ಣ, ಬೀಜದವ್ರಿಗೆ ಏನು ಗುಣ ಇರಬೇಕು, ಏನು ಗುಣಲಕ್ಷಣ ಇರಬೇಕು, ಅದೇ ಇರಬೇಕು. ಹಂಗೆ ಶೋಕಿ ಓರಿಗೆ ಏನು ಇರಬೇಕು, ನಾನು ಟಾಪ್ ಎಂಥದನ ಆಗಲಿ ಟಾಪ್ ಟಾಪ್ ಎತ್ತೆ ನಾನು ತಗೊಳೋದು ಆಯಿತಾ. ನಾನು ಪ್ರೀತಿಪಟ್ಟು ಸ್ನೇಹಿತರು ಬಂದು ಕೇಳಿದ್ರೆ ನಾನು ಕೊಡ್ತೀನಿ. ನನ್ನ ಮನೆಯಲ್ಲಿ ನಾನು ಪ್ರೀತಿಪಟ್ಟು, ಯಾಕಂದರೆ 2 ವರ್ಷ ಹೋಗಿ ತಿರ್ಗಾ ನಾನು ಮನೆಗೆ ಬಂದಿದ್ದು, ರಾಮ ಅನ್ನೋನು ಲಕ್ಷ್ಮಣ್ ಲಕ್ಷ್ಮಣ್ ಹೊಸದಾಗಿ ಹಾಕಿರೋದು ರಾಮನ ಹಳೆ ಎತ್ತು. ನಾನು ಅದು ಒಂದು ಜೊತೆ ಮಾತ್ರ ನಾನು ಕೊಡಲ್ಲ, ಯಾಕಂದರೆ ಅಣ್ಣ ಅವು ಚೆನ್ನಾಗಿ ಸೆಟ್ ಆಗಿಬಿಟ್ಟೈತೆ. ನಮ್ಗೆ ಹೆಂಗೆ ಸೆಟ್ ಆಗಿಬಿಟ್ಟೈತೆ ಅಂದರೆ, ಒಂದು ದಿನಕ್ಕೆ 3-4 ಪ್ರೋಗ್ರಾಮ್ ಮಾಡ್ತಬೋದು, ಅರ್ಥ ಮಾಡಿರಿ. ಎಲ್ಲ ಎತ್ತ ಕೈಯಲ್ಲಿ ಆಗಲ್ಲ. ಹಂಗೆ ತಿರ್ಗಾ ಬಂದು ಮಲಗಿದ್ವಾ, ಬೆಳಗ್ಗೆ ತಿರ್ಗಾ ಪ್ರೋಗ್ರಾಮ್ ರೆಡಿ ಇರ್ತಾವವು. ಆ ಕಾರಣಕ್ಕೆ ನಾನು ಎತ್ತು ಕೊಡಲ್ಲ ಅವು, ಯಾಕಂದರೆ ಎತ್ತನ್ನು ಕುದುರ್ಬೇಕಂದ್ರೆ ಶಾನ ಕಷ್ಟ ಐತೆ. ಕೆಲವರು ಜಾತ್ರೆಗೆ ಹೋಗಿ ಬಂದರೆ 1 ತಿಂಗಳು ಸುಧಾರಿಸ್ತವೆ ಎತ್ತು. ನೀವು ಕೆಲವ್ರ ಮನೆಗಳ ಹತ್ರ ಹೋಗಿ ನೋಡಿರಿ, ಇಲ್ಲ ರೈತರನ್ನೇ ಕೇಳಿರಿ, ನಿಜಾನ ಸುಳ್ಳ ಈ ಮಾತು ಅಂತ. ನಾನು ಮೆರವಣಿಗೆಗಳು ನೋಡಿರೋ, ಅವ್ರು ಶಾಕ್ ಬೀಳ್ತಾರೆ, ನಿನಗೂ ದೇವ ಮೆಟ್ಕೊಂಡಿರಬೇಕು, ಅವಕ್ಕೂ ದೇವ ಮೆಟ್ಕೊಂಡಿರಬೇಕು ಅಂತ. ಯಾಕಂದರೆ ಟೈಮ್ ನಮ್ಕೊಂಡು ನಿದ್ದೆ ಇಲ್ಲ, ಅವುಗಳ್ಕೂ ಟೈಮ್ ಮೇವುಗಳಿರಲ್ಲ. ಬಟ್ ಅದೇನಾದ್ರು ಪರಮಾತ್ಮನು ನಡೆಸ್ತಾ ಇರೋದು ಇದೆಲ್ಲನೂ. ಯಾಕಂದರೆ ಒಂದು ಜೊತೆ ಎತ್ತು ಕನಿಷ್ಠ ಪಕ್ಷ ಅಂದ್ರೂ 1 ವರ್ಷದಿಂದ ನೀವು ನಂಬಲ್ಲ 170 ಫಂಕ್ಷನ್ಗೆ ಹೋಗವೆ. ಇವಾಗ ತಿರ್ಗಾ ಈ ವಾರದಲ್ಲೈತೆ, ಏನು ಸಣ್ಣ ಮಾತಲ್ಲ ಅಣ್ಣ, 170 ಫಂಕ್ಷನ್ ಮಾಡಬೇಕಂದ್ರೆ ಅರ್ಥ ಮಾಡಿರಿ ನೀವು, ವರ್ಷದಲ್ಲಿ ಅಷ್ಟು ಹೆಚ್ಚಿಕೆ ಅರ್ಧ ಮಾಡವೆ, ಅರ್ಧ 6 ತಿಂಗಳೇ ಹೋಗವೆ ಅಂತ ಲೆಕ್ಕ ಅಲ್ವಾ. ಈ ವರ್ಷ ಇನ್ನೂ ಜಾಸ್ತಿ, ಅದಕ್ಕೆ ಅವು ಸಾಯೋವರೆಗೂ ಅವು ಕೈಯಲ್ಲಿ ಆಗೋವರೆಗೂ ಮೆರೆಸ್ತೀನಿ ನಾನು ಅವನ್ನ, ಆ ಜೋಡಿ ಎತ್ತನ್ನ. ಅದಕ್ಕೆ ಆ ಜೋಡಿ ಎತ್ತು ನಾನು ಕೊಡಲ್ಲ, ಇದು ವಾಸ್ತವ. ಅದು ಬಿಟ್ಟರೆ ನನ್ನ ಮನೆಯಲ್ಲಿ ದನ ಕರ ಕುರಿ ಏನೇ ಇರಲಿ, ಯಾರಾದರೂ ಸ್ನೇಹಿತರು ಪ್ರೀತಿಪಟ್ಟು ನನಗೆ ಬೇಕು ಅಂದ್ರೆ ನಾನು ಕೊಟ್ಟಿದ್ದೀನಿ ಕೇಳ್ರಿ. ನಾನು ಇವತ್ತವರೆಗೂ ಇದು ಕೊಡಲ್ಲ ಅದು ಕೊಡಲ್ಲ ಅಂತ ನಾನು ಹೇಳಿಲ್ಲ, ಇದು ಒಂದು ಜೋಡಿ ಮಾತ್ರ ನೋಡಿ, ಈ ಕಾರಣಕ್ಕಷ್ಟೇ. ಅರ್ಥ ಆಯ್ತಾ? ಇವಾಗ ಕೆಲವರು ನಮ್ಮ ಹತ್ರ ಚೆನ್ನಾಗಿ ಮೇದವೆ ಹಂಗವೆ ಹಿಂಗವೆ ಅಂತಾರೆ. ನಾನು ಮಾಡ್ತೀನಿ ನೋಡಿ ಪ್ರೋಗ್ರಾಮು, ನಾನು 1 ತಿಂಗಳಲ್ಲಿ ಮಾಡೋದು, ಅವ್ರು 1 ವರ್ಷದಲ್ಲಿ ಮಾಡೋಕ್ಕಾಗಲ್ಲ. ನಾನು ಜಂಬ ಕೇಳ್ತಾ ಇರೋದಲ್ಲ, ನಾನು ಸಮಯ ಬಿಟ್ಟು ನಾನು ಕೆಲಸ ಕಾರ್ಯಗಳು ಬಿಟ್ಟು ನಾನು ಇವತ್ತು ನಿಂತುಬಿಟ್ಟಿರೋದು ಹಳ್ಳಿಕಾರಕ್ಕಾಗಿ. ಹೌದಾ? ಕೆಲವರೆಲ್ಲನೂ ವೀಡಿಯೋಗಳಿಗೆ ಮಾತ್ರ ನಿಂತ್ಕೊಂಡು ಮಾತಾಡ್ತಾರೆ, ನಂದಿಲ್ಲ ನೀವೇ ನೋಡ್ಬೋದು ಇವಾಗ ಕಾರ್ಡ್ಗಳು ಎಷ್ಟು ಬಂದವು ನೀವು ನೋಡ್ದಂಗೆ ಅಲ್ವಾ. ಎಲ್ಲದಕ್ಕೂ ಅಟೆಂಡ್ ಮಾಡ್ತಾ ಇದ್ದೀನಿ, ಎಲ್ಲ ಪ್ರೋಗ್ರಾಮ್ಗೂ ನಾನು ಮನೆ ಬಾಕಲ್ಗೆ ಬಂದು ಯಾರು ಹೋಗೋರು ಅಕಸ್ಮಾತು ಒಂದು ಆ ಮೂಲೆ ಒಂದು ಈ ಮೂಲೆ ಇದ್ದರೆ ಹೇಳ್ಬಿಡ್ತೀನಿ, ನೋಡಪ್ಪ ಈ ಪ್ರೋಗ್ರಾಮ್ಗೆ ಬರೋಕ್ಕಾಗಲ್ಲ. ಯಾರು ಮುಂದಾಗ ಬಂದಿರ್ತಾರೆ ಅವ್ರು ಕೋತೀನಿ, ಹಿಂದೆ ಬಂದಿರೋರು ಡೈರೆಕ್ಟ್ ಎತ್ತು ತೋರಿಸ್ತೀನಿ, ನೋಡಪ್ಪ ಹಿಂಗೈತೆ. ಯಾಕಂದರೆ ಅಲ್ಲಿಂದ ಅಲ್ಕ ಟ್ರಾವೆಲಿಂಗ್ ಆಗಲ್ಲ. ಹಾವೇರಿಗೆ ಹೋಗಿದ್ದೀನಿ ಮೊನ್ನೆ, ಹಾವೇರಿನಿಂದ ನಾನು ಬೆಂಗಳೂರಿಗೆ ಇದ್ರ ಪ್ರೋಗ್ರಾಮ್ ಬರೋಕ್ಕತ್ತದಣ್ಣ, ಯಾವುದೇ ಕಾರಣಕ್ಕೂ ಆಗಲ್ಲ. ಇದು ಬೆಳಗ್ಗೆ ಆಗಿ ಅದು ಸಾಯಂಕಾಲ ಆಗಿದ್ರೆ ಸರೋಗಿತ್ತು, 2 ಒಂದೇ ಟೈಮೇ ಆಗಿಲ್ಲ. ಒಂದು ಪ್ರೋಗ್ರಾಮ್ ಕೇಳಿದೆ, ಇನ್ನೊಂದು ಪ್ರೋಗ್ರಾಮ್ ಮುಂದಿನ ದಿನಗಳಲ್ಲಿ ಸಣ್ಣ ಪ್ರೋಗ್ರಾಮ್ ಮಾಡಿ ನಾನು ಬರ್ತೀನಿ. ಇದು ಅದು ಹೇಳ್ಬಿಡ್ಬೇಕು ವಾಸ್ತವ, ಯಾಕಂತಂದರೆ ಕಾಯ್ಕೊಂಡಿರ್ತಾರೆ. ನಾನು ಇಷ್ಟರಲ್ಲಿ ನಾನು ಮಿಸ್ ಆಗಿರೋದು 4 ಪ್ರೋಗ್ರಾಮ್ ಅಣ್ಣ, ಒಂದು ನಾಯಕನ ಹೇಳಿದ್ದು, ಇನ್ನೂ ಒಂದು ಅಲ್ಲ ಎನ್ನಾಗ್ರದ್ದು, ಇನ್ನೂ ಒಂದು ಬಂದುಬಿಟ್ಟು ವಿಜಯಪುರ ದೇವನಹಳ್ಳಿ, ಪಾಪ ಅವರು ಚೆನ್ನಾಗಿ ಮಾಡಿದರು, ನನಗೆ ಹೋಗೋಕ್ಕಾಗಿಲ್ಲ. ಇಲ್ಲಿ ಇನ್ನೊಂದು ಮದುವೆದು ನಾನು ಮಿಸ್ ಆಗಿರೋದು, ಅವ್ರು ಬಂದು ಕೊಟ್ಟು ನಾನು ಬರ್ತೀನಿ. ಹೊಸಕೋಟೆದೊಂದು ಕನ್ನಡ ರಾಜ್ಯೋತ್ಸವ 4 ಪ್ರೋಗ್ರಾಮ್ ನಾನು ಮಿಸ್ ಆಗಿರೋದು, ಇನ್ಯಾವುದೂ ನನ್ನ ಮನೆ ಬಾಕಲ್ಗೆ ಬಂದಿರೋದು ನಾನು ಮಿಸ್ಸೇ ಮಾಡಿಲ್ಲ. ಹಾವೇರಿಗೂ ಹೋಗಿದ್ದೀನಿ, ಹುಬ್ಳಿಗೂ ಹೋಗಿದ್ದೀನಿ, ಧಾರವಾಡಕ್ಕೂ ಹೋಗಿದ್ದೀನಿ, ತಮಿಳ್ನಾಡ್ಗೂ ಹೋಗಿದ್ದೀನಿ, ಆಂಧ್ರಕ್ಕೂ ಹೋಗಿದ್ದೀನಿ ಅಣ್ಣ, ತಮಿಳ್ನಾಡು ಕೂಡ ಕಾರ್ಯಕ್ರಮ ಮಾಡ್ಕೊಟ್ಬಿಟ್ಟು ಬಂದಿದ್ದೀನಿ ಆಯಿತಾ. ಆ ಕಾರಣಕ್ಕೆ ಇದೆಲ್ಲ ಏನಂತಂದರೆ ಒಂದು ಮಾತು ಮೇಲೆ ನಿಂತ್ಕೊಬೇಕು.